ಉಗ್ರದಾಳಿ ನಡೆದಿದ್ದ ಜಾಗದಲ್ಲಿ ಈಗ ಸಿಲಿಂಡರ್ ಸ್ಫೋಟ. ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಸ್ಫೋಟವಾಗಿದೆ. ಸಂಶೋಧನಾ ವಿಜ್ಞಾನಿ ಸಾವನ್ನಪ್ಪಿದ್ದಾರೆ, ಜೊತೆಗೆ ಮೂವರ ಸ್ಥಿತಿ ಗಂಭೀರವಾಗಿದೆ ಅಂತ ಈಗ ಗೊತ್ತಾಗಿದೆ. ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಆಗಿರುವಂತಹ ಸ್ಫೋಟ ಇದು. ಸಂಶೋಧನಾ ಸಂದರ್ಭದಲ್ಲಿ ಈಗ ಸಂಶೋಧನಾ ವಿಜ್ಞಾನಿ ಕೂಡ ಸಾವನ್ನಪ್ಪಿದ್ದಾರೆ ಅನ್ನೋದು ಈಗ ಗೊತ್ತಾಗ್ತಿದೆ. ಮೂವರ ಸ್ಥಿತಿ ಕೂಡ ಗಂಭೀರವಾಗಿದೆ. ಹೈಡ್ರೋಜನ್ ಸಿಲಿಂಡರ್ ಅಲ್ಲಿ ಯಾವ ರೀತಿಯಾಗಿ ಸ್ಫೋಟವಾಯಿತು ಅದು ಪ್ರಶ್ನೆ. ಈಗ ದೇಶದ ಪ್ರತಿಷ್ಠಿತ IISc ಯಲ್ಲಿ ಸ್ಫೋಟ ಹೇಗಾಯಿತು, ಏನ್ ಕಾರಣ ಆಯ್ತು, ಇದರಲ್ಲಿ ಎಲ್ಲಿ ದೋಷ ಆಗಿತ್ತು, ತಾಂತ್ರಿಕವಾಗಿ ಏನೋ ದೋಷ ಆಯ್ತು, ಇದು ಈಗ ಸಾಕಷ್ಟು ಒಂದು ಕುತೂಹಲಕ್ಕೆ ಕಾರಣವಾಗಿದೆ. ಆದ್ರೆ ಘಟನೆಯಲ್ಲಿ ದುರದೃಷ್ಟವಶಾತ್ ಮನೋಜ್ ಕುಮಾರ್ 32 ವಯಸ್ಸಿಗೆ ಮೈಸೂರು ಮೂಲದವರು, ಅವರು ಈಗ ಸಾವನ್ನಪ್ಪಿದ್ದಾರೆ ಅಂತ. ಕಾರ್ತಿಕ್, ನರೇಶ್ ಕುಮಾರ್ ಮತ್ತು ಅತುಲ್ಯಾಗೂ ಕೂಡ ಗಂಭೀರವಾದ ಗಾಯಗಳಾಗಿದ್ದಾವೆ. ಗಾಯಗಳನ್ನ ರಾಮಯ್ಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅದೇ ರೀತಿಯಾಗಿ ಈಗ ಈ ಒಂದು ಹೈಡ್ರೋಜನ್ ಸಿಲಿಂಡರ್ ಸ್ಫೋಟವಾಗಿದ್ದು ಹೇಗೆ, ಎಲ್ಲಿ ಪ್ರಾಬ್ಲಮ್ ಆಯಿತು, ಲ್ಯಾಬ್ನಲ್ಲಿದ್ದಂಥ ಹೈಡ್ರೋಜನ್ ಸಿಲಿಂಡರ್ ಎದ್ದಕ್ಕಿದ್ದ ಹಾಗೆ ಅಲ್ಲಿ ಸ್ಫೋಟವಾಗುತ್ತೆ, ಪ್ರಾಜೆಕ್ಟ್ಗಾಗಿ ಸಿದ್ಧತೆ ನಡೆಸಬೇಕಾದ್ರೆ ಈ ಒಂದು ಅವಘಡ ಸಂಭವಿಸಿದೆ. ಸ್ಯಾಟ್ ಸ್ಟಾರ್ಟ್ಅಪ್ ಯೋಜನೆ ಅಡಿ IISc ಜೊತೆ ಒಪ್ಪಂದ ಆಗಿತ್ತು, ಅದಕ್ಕಾಗಿ ಅಲ್ಲಿ ಎಕ್ಸ್ಪೆರಿಮೆಂಟ್ಗಳು ನಡೀತಾ ಇದ್ವು. ಆ ಸಂದರ್ಭದಲ್ಲಿ ಈ ಒಂದು ಸ್ಫೋಟ ಆಗಿದೆ. ಲ್ಯಾಬ್ನಲ್ಲಿದ್ದಂತಹ ಹೈಡ್ರೋಜನ್ ಸಿಲಿಂಡರ್ ಸ್ಫೋಟವಾಗಿರೋದು ಈಗ ನೀವು ನೋಡ್ತಾ ಇದ್ರಿ. ಅಲ್ಲಿ ಮೃತದೇಹಗಳನ್ನು ಆಂಬ್ಯುಲೆನ್ಸ್ಗೆ ಇರಿಸಲಾಗ್ತಿದೆ, ಜೊತೆಗೆ ಯಾರು ಗಾಯಗೊಂಡಿದ್ದಾರೆ ಅವ್ರನ್ನ MS ರಾಮಯ್ಯ ಆಸ್ಪತ್ರೆಗೂ ಕೂಡ ಅಡ್ಮಿಟ್ ಮಾಡಲಾಗಿದೆ, ಅವರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ. ಈಗ ನೀವು ನೋಡ್ತಾ ಇದ್ರಿ ಯಾರ್ಯಾರಿಗೆ ಗಾಯ ಆಗಿದೆ. ಅದೇ ರೀತಿಯಾಗಿ ಸಾವನ್ನಪ್ಪಿದಂತಹ ಮೈಸೂರು ಮೂಲದ ಮನೋಜ್ ಕುಮಾರ್ ಅವರು ಈ ಒಂದು ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆ, ಜೊತೆಗೆ ಗಾಯಗೊಂಡವ್ರನ್ನು ಕೂಡ ನೀವು ನೋಡ್ತಾ ಇರೋದು ದೃಶ್ಯಗಳಲ್ಲಿ, ಅವ್ರನ್ನು ಕೂಡ ಸ್ಟ್ರೆಚರ್ ಮೂಲಕ ಆಂಬ್ಯುಲೆನ್ಸ್ ಮೂಲಕ MS ರಾಮಯ್ಯ ಆಸ್ಪತ್ರೆಗೆ ಕಳಿಸಲಾಗಿದೆ. ಹೇಗೆ ಸ್ಫೋಟವಾಯಿತು ಹೈಡ್ರೋಜನ್ ಸಿಲಿಂಡರ್, ಒಂದು ಸ್ಟಾರ್ಟ್ಅಪ್ ಯೋಜನೆ ವಿಚಾರವಾಗಿ ಟೈಅಪ್ ಆಗಿತ್ತು, ಅದರ ವಿಚಾರವಾಗಿ ವರ್ಕ್ ಮಾಡ್ತಾ ಇದ್ರು, ಒಂದಷ್ಟು ಟೆಸ್ಟ್ಗಳು ಆಗ್ತಾ ಇರುತ್ತೆ IISc ಸಿಲಿಂಡರ್ ಸ್ಫೋಟವಾಗಿರೋದು. ಆದರೆ ಈ ಒಂದು ಸಂದರ್ಭದಲ್ಲಿ ಈ ಕೆಲಸ ಆಗ್ತಿರಬೇಕಾದ್ರೆ ಅಲ್ಲಿ ಸಿಲಿಂಡರ್ ಸ್ಫೋಟವಾಗುತ್ತೆ. ಸಂಶೋಧನೆಯ ವೇಳೆ ಅಲ್ಲಿ ಸಂಶೋಧನಾ ವಿಜ್ಞಾನಿ ಮನೋಜ್ ಕುಮಾರ್ ಅವರು ಸಾವನ್ನಪ್ಪಿರೋದು ನಿಜಕ್ಕೂ ದುರದೃಷ್ಟಕರ ಅಂತ ಹೇಳಬೇಕು. ಇದು ಇವತ್ತು ನಡೆದಿರುವಂತಹ ಘಟನೆ. ಇನ್ನು ಮೃತ ವಿಜ್ಞಾನಿ ಮನೋಜ್ ಕುಮಾರ್ ಕುಟುಂಬದ ಆಕ್ರಂದನ ಮುಗಿಲು ಮುಗಿದೆ. ಸಹೋದರನ ಶವ ನೋಡಲು ಕೂಡ ಬಿಡ್ತಿಲ್ಲ ಅಂತ ಗಲಾಟೆ ಆಗ್ತಾ ಇದೆ. ಒಂದ್ ಕಡೆ ಸ್ಫೋಟವಾಗಿ ಅನಾಹುತ ಆಗಿದ್ರೆ, ಇನ್ನೊಂದ್ ಕಡೆ ಮನೋಜ್ ಕುಮಾರ್ ಅವರ ಪಾರ್ಥಿವ ಶರೀರವನ್ನ ಮೃತದೇಹವನ್ನು ಕೂಡ ನೋಡೋದಕ್ಕೆ ಈಗ ಬಿಡ್ತಾ ಇಲ್ಲ ನಮ್ಮನ್ನ ಅಂತ ಗಲಾಟೆ ಮಾಡ್ತಿದ್ದಾರೆ. ಭದ್ರತಾ ಸಿಬ್ಬಂದಿಯ ಮೇಲೆ ಮನೋಜ್ ಅವರ ಅಣ್ಣ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಗೆ ಅಟ್ ಲೀಸ್ಟ್ ಶವವನ್ನ ನೋಡುವ ಒಂದು ಅವಕಾಶವಾದ್ರೂ ಮಾಡ್ಕೊಡಿ ಅಂತ ಈಗ ನೀವು ಆ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಇವತ್ತು ಸುಮಾರು ಮಧ್ಯಾಹ್ನ 2:20 ಸಮಯದಲ್ಲಿ ನಮ್ಮ ಸಂಸ್ಥೆಯ ಏರೋಸ್ಪೇಸ್ ಆವರಣದಲ್ಲಿರುವಂತಹ ಹೈಪರ್ಸಾನಿಕ್ ಮತ್ತು ಸೂಪರ್ ವೇವ್ ಲ್ಯಾಬೊರೇಟರಿನಲ್ಲಿ ಸ್ಫೋಟ ಆಯಿತು. ಸ್ಫೋಟದ ಇದಕ್ಕೆ ಅಲ್ಲಿ ಕೆಲಸ ಮಾಡ್ತಿದ್ದಂಥ 4 ಜನ ಇಂಜಿನಿಯರ್ಗಳು ಅವರಿಗೆ ಇಂಜುರಿ ಆಗಿದೆ, ಅದರಲ್ಲಿ ಒಬ್ಬರು ಡೆತ್ ಆಗಿದೆ, ಮತ್ತೆ ಇನ್ನು ಇಬ್ಬರು ಕ್ರಿಟಿಕಲ್ ಇಂಜುರಿ ಆಗಿರೋರನ್ನ MS ರಾಮಯ್ಯ ಹಾಸ್ಪಿಟ್ಲಿಗೆ. ಆಕ್ಸಿಡೆಂಟ್ ಆಗಿದೆ, ಅವರು ಹಾಸ್ಪಿಟ್ಲಲ್ಲಿ ಇದ್ದಾರೆ, ಭಗವಂತನ ಪ್ರಾರ್ಥನೆ ಮಾಡಿ ಅವ್ರಿಗೆಲ್ಲ ಆರೋಗ್ಯವಾಗಿರಲಿ ಅಂತ. ಈ ಇನ್ಸಿಡೆಂಟ್ ಸ್ಪಾಟ್ ಹತ್ರ ದೇರ್ ವರ್ ಅಬೌಟ್ 4 ಪೀಪಲ್, 4 ಜನ ಇದ್ದಿದ್ದಾರೆ, 4 ಜನದಲ್ಲಿ 3 ಜನಕ್ಕೆ ಇಂಜುರಿ ಆಗಿದೆ. ವಿ ಶಿಫ್ಟೆಡ್ ದಮ್ ಟು ಹಾಸ್ಪಿಟಲ್ ಇಮಿಡಿಯೇಟ್ಲಿ. ಒಬ್ಬರದು ಡೆತ್ ಆಗಿದೆ. ಇಬ್ಬರು ಸಿವಿಯರ್ ಇಂಜುರಿ ಆಗಿರ್ತಕ್ಕಂಥವ್ರ ಹೆಸರೇನು ಸರ್? 3 ಜನ ಇಂಜುರಿ ಆಗಿದೆ. ಅತುಲ್ಯ ಕುಮಾರ್ ಅಂತೊಬ್ರು, ನರೇಶ್ ಕುಮಾರ್ ಅಂತೊಬ್ರು, ಮತ್ತೆ ಕಾರ್ತಿಕ್. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಗಂಗಾಧರ್. ಗಂಗಾಧರ್, ಈಗ IISc ಆಗಿರುವಂತಹ ಘಟನೆ ಇದು ಏನಾಯ್ತು, ಎಷ್ಟೊತ್ತಿಗೆ ಆಯ್ತು, ಜೊತೆಗೆ ಅಲ್ಲಿ ಹೈಡ್ರೋಜನ್ ಸಿಲಿಂಡರ್ ಸ್ಫೋಟವಾಗಿರೋದು ಹೇಗೆ, ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ? ಎಸ್ ಅವಿನಾಶ್, ಇಂದು ಮಧ್ಯಾಹ್ನ ಭಾರತೀಯ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂದ್ರೆ ಏರೋಸ್ಪೇಸ್ ಆವರಣದಲ್ಲಿರುವಂತಹ ಲ್ಯಾಬೊರೇಟರಿ ಒಳಗಡೆ ಒಂದು ಈ ಒಂದು ಹೈಡ್ರೋಜನ್ ಸಿಲಿಂಡರ್ ಬ್ಲಾಸ್ಟ್ ಆಗಿರುವಂತದ್ದು ಕೂಡಲೇ ಆ ಒಂದು ಸ್ಥಳದಲ್ಲಿ ಅಂದ್ರೆ ಅಲ್ಲಿ ಟೆಕ್ನಿಷಿಯನ್ 4 ಜನ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಲಾಗ್ತಾ ಇರುವಂತದ್ದು. ಈಗ ಸದ್ಯ ಆ ಒಂದು 4 ಜನ ಈಗ ಸದ್ಯ 3 ಜನ ಇಂಜುರಿ ಆಗಿರುವಂತದ್ದು, ಅದರಲ್ಲಿ ಒಬ್ಬ ಮೈಸೂರು ಮೂಲದ ಮನೋಜ್ ಕುಮಾರ್ ಅನ್ನೋರು ಈ ಸ್ಥಳದಲ್ಲಿ ಸಾವನ್ನಪ್ಪಿರೋದು ನೀವು ನೋಡಬಹುದು. ನಾವು ಈಗ ಸ್ಥಳದಲ್ಲಿ ಇದ್ವಿ. ಇನ್ನು ಈ ಒಂದು ಲ್ಯಾಬೊರೇಟರಿ ಏನಿದ್ದು ಮಧ್ಯಾಹ್ನ 2 ಗಂಟೆಗೆ ಅಂದ್ರೆ ಈ ಒಂದು ಏರೋಸ್ಪೇಸ್ ಸೂಪರ್ವೈಸರ್ ನೇತೃತ್ವದಲ್ಲಿ 4 ಜನ ಟೆಕ್ನಿಷಿಯನ್ಸ್ ಇಂಜಿನಿಯರ್ ಏನಾರೆ ಈ ಒಂದು ತರಂಗಗಳ ವೇವ್ಸ್ ಕ್ರಿಯೇಟ್ ಅನ್ನ ಮಾಡೋದಕ್ಕೋಸ್ಕರ ಅಂದ್ರೆ
ಈಗಾಗಲೇ ಪ್ರಾಜೆಕ್ಟ್ ಏನಿತ್ತು ಈ ಪ್ರಾಜೆಕ್ಟ್ಗೋಸ್ಕರ ನಾಲ್ಕು ದಿನ ಈ ಒಂದು ಲ್ಯಾಬ್ರೇಟ್ ಒಳಗಡೆ ಕೆಲಸವನ್ನು ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಇನ್ನು ಯಾವ ರೀತಿ ಅರಿವಿಗೆ ಬಾರದೆ ಸಿಲಿಂಡರ್ ಫ್ಲಾಶ್ ಆದ್ರೆ ಮನೋಜ್ ಕುಮಾರ್ ಇದ್ದಾರೆ, ಆತ ಆ ಸಿಲಿಂಡರ್ನ ಏನೋ ಆ ಒಂದು ಪ್ರಾಜೆಕ್ಟ್ ಅನ್ನ ಆಪರೇಟ್ ಮಾಡ್ತಾ ಹೇಳಲಾಗ್ತಾ ಇರುವಂತದ್ದು. ಆ ಸಂದರ್ಭದಲ್ಲಿ ಸಿಲಿಂಡರ್ ಇದ್ದಕ್ಕಿದ್ದಾಗ ಹೈಡ್ರೋಜನ್ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಕೂಡಲೇ ಅಲ್ಲಿ ಒಂದು ಸ್ಫೋಟದ ತೀವ್ರತೆಗೆ ಅಲ್ಲಿ ಏನು ಸ್ಥಳದಲ್ಲೇ ಮನೋಜ್ ಕುಮಾರ್ ಸಾವನ್ನಪ್ಪಿರುವಂತದ್ದು. ಅಲ್ಲದಲ್ಲದೆ ನೀವು ನೋಡಿ ಮೇಲೆ ಒಂದು ಏನು ಗ್ಲಾಸ್ ಅನ್ನ ಅಳವಡಿಸಿದ್ರು, ಆ ಕಿಟಕಿಗಳ ಗ್ಲಾಸ್ಗಳು ಕೂಡ ಆ ಒಂದು ಸ್ಫೋಟದ ತೀವ್ರತೆಗೆ ಕ್ಲಾಶ್ ಆಗಿ ಅವರು ಗ್ಲಾಸ್ಗಳು ಸಹ ಒಡೆದು ಇರುವಂತದ್ದು. ಸದ್ಯ ಇಲ್ಲಿನ ಸೂಪರ್ವೈಸರ್ ಜಗದೀಶ್ ಮತ್ತೆ ಇನ್ನು ಭದ್ರತಾ ಸಲಹೆಗಾರರು ಹೇಳುವಂತ ಪ್ರಕಾರ ಮಧ್ಯಾಹ್ನ ನಾವೆಲ್ಲರೂ ಸಹ ಒಂದು ಸೆಕ್ಯೂರಿಟಿ ಮತ್ತೆ ಇಲ್ಲಿ ಯಾವುದೇ ರೀತಿ ತೊಂದರೆ ಆಗದಂತೆ ಎಲ್ಲ ಮಾಡ್ಕೊಂಡಿದ್ವಿ. ಬಟ್ ಯಾವ ಗಮನಕ್ಕೂ ಬರದೆ ಈ ರೀತಿ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಬಟ್ ಅದು ಈ ಸಿಲಿಂಡರ್ ಯಾವ ರೀತಿ ಹೈಡ್ರೋಜನ್ ಸಿಲಿಂಡರ್ ಬ್ಲಾಸ್ಟ್ ಆಯಿತು ಅನ್ನೋ ಬಗ್ಗೆ ನಮಗೂ ಸರಿಯಾದ ಕ್ಲಾರಿಟಿ ಇಲ್ಲ. ಸದ್ಯ ಈಗ ಮೂರು ಜನ ಏನು ಗಂಭೀರವಾಗಿ ಗಾಯಗೊಂಡಿರುವಂತಹ ಕಾರ್ತಿಕ್ ಮತ್ತೆ ಕಿರಣ್ ಮತ್ತೆ ಏನು ಅತುಲ್ಯ ಈ ಮೂರು ಜನರನ್ನ ಈಗ ಏನು ಗ್ರಾಮೀಣ ಆಸ್ಪತ್ರೆಗೆ ಕಳಿಸಿರುವಂತದ್ದು. ಅಲ್ಲೂ ಕೂಡ ಅವರಿಗೆ ಒಂದು ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ಚಿಕಿತ್ಸೆ ಕೊಡ್ತಾ ಇದೆ. ಮತ್ತೆ ಮೃತದೇಹ ಮನೋಜ್ ಕುಮಾರ್ ಅನ್ನ ಈಗ ಮರಣೋತ್ತರ ಪರೀಕ್ಷೆಗೆ ರಾಮಯ್ಯ ಆಸ್ಪತ್ರೆಗೆ ಕಳಿಸಿರುವಂತದ್ದು. ಸದ್ಯ ಇಲ್ಲಿ ಎಲ್ಲ ಸದಾಶಿವನಗರ ಪೊಲೀಸರು ಅಲ್ಲದೆ ಎಲ್ಲರೂ ಸಹ ಇಲ್ಲಿ ಒಂದು ಸ್ಥಳಕ್ಕೆ ಬಂದು ಇಲ್ಲಿ ಒಂದು ಪರಿಶೀಲನೆ ಸಹ ನಡೆಸ್ತಾ ಇರುವಂತದ್ದು. ಇದಲ್ಲದೆ ಈ ಒಂದು ಏನು ಪ್ರಾಜೆಕ್ಟ್ ಅನ್ನ ಮಾಡ್ಕೊಂಡಿದ್ರು ಅಂದ್ರೆ ತರಂಗಗಳ ವೇವ್ಸ್ ಕ್ರಿಯೇಟ್ ಅಂದ್ರೆ ಇಲ್ಲಿನ ಏರೋಸ್ಪೇಸ್ ಆವರಣದಲ್ಲಿರುವಂತಹ ಲ್ಯಾಬೊರೇಟರಿ ಈ ಒಂದು ಲ್ಯಾಬ್ ನಲ್ಲಿ ಸುಮಾರು ನಾಲ್ಕು ಜನ ಇಂಜಿನಿಯರ್ಸ್ ವರ್ಕ್ ಮಾಡ್ತಾ ಇದ್ರು. ಅದರಲ್ಲಿ ಟೆಕ್ನಿಷಿಯನ್ ಆಗಿ ಏನು ಮನೋಜ್ ಕುಮಾರ್ ಇದ್ದ, ಅದಕ್ಕೆ ವರ್ಕ್ ಮಾಡಬೇಕಾದ್ರೆ ಅದ ಒಂದು ಆಪರೇಟ್ ಮಾಡಬೇಕಾದ ಸಂದರ್ಭದಲ್ಲಿ ಇದಕ್ಕಿದ್ದಾಗ ಹೈಡ್ರೋಜನ್ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅನ್ನೋದು ಪ್ರಾಥಮಿಕ ಮಾಹಿತಿ ಗೊತ್ತಾಗ್ತಾರಂತದ್ದು. ಸದ್ಯ ಈಗ ಪೊಲೀಸರು ಸದಾಶಿವ ಪೊಲೀಸರು ಕೂಡ ಅದರ ಬಗ್ಗೆ ಏನು ಈಗಾಗಲೇ ಸೂಪರ್ವೈಸರ್ ಮತ್ತೆ ಭದ್ರತಾ ಸಲಹೆಗಾರರು ಎಲ್ಲರೂ ಕೂಡ ಮಾಹಿತಿಯನ್ನ ಪಡಿತಾ ಇರುವಂತದ್ದು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಗಂಗಾಧರ್. ಬೆಂಗಳೂರಿನ ಕೆಆರ್ ಮಾರ್ಕೆಟ್ನಲ್ಲಿ ಅಂಗಡಿ ಇಡುವ ವಿಚಾರಕ್ಕೆ ಜಡೆ ಜಗಳ ಹಾಕಿದೆ. ರಸ್ತೆ ಬದಿಯಲ್ಲಿ ಆಗಿರುವಂತಹ ಗಲಾಟೆ ಇದು. ಅಂಗಡಿ ಇಡದಂತೆ ಮಹಿಳೆಗೆ ಮನ ಬಂದಂತೆ ಅಲ್ಲಿ ತಳಿಸಲಾಗಿದೆ. ಜೊತೆಗೆ ಮಹಿಳೆಯರೇ ತಳಿಸಿದ್ದಾರೆ. ಕಳೆದ 30 ವರ್ಷಗಳಿಂದ ಕೆಆರ್ ಮಾರ್ಕೆಟ್ನ ರಸ್ತೆ ಬದಿಯಲ್ಲಿ ಅಂಗಡಿ ಇಟ್ಟಿದ್ದ ಸೆಲ್ವಿ ಹತ್ತಿರ ಜಾಗ ಬಿಟ್ಕೊಡುವಂತೆ ಕಸ್ತೂರಿ ಅವರು ಕೇಳಿದ್ರು. ಇದಕ್ಕೆ ಸೆಲ್ವಿ ಅವರು ಒಪ್ಪದೇ ಇದ್ದಾಗ ಕಸ್ತೂರಿ ಸೇರಿ ಸುಮಾರು 7 ಜನ ಹಲ್ಲೆ ಮಾಡಿದಾರಂತೆ. ಸೆಲ್ವಿಯ ಎಡಗೈ ಮೂಳೆ ಮುರಿದಿದ್ದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ನವೆಂಬರ್ 22ರಂದು ಈ ಘಟನೆ ನಡೆದಿದ್ದು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಎಚ್ಐವಿ ಸೋಂಕಿತ ಮಹಿಳೆಯೊಬ್ಬರು ಕೆರೆಯಲ್ಲಿ ಮುಳುಗಿ ಮೃತಪಟ್ಟಳು ಅಂತ ಕಾರಣ. ಆ ಒಂದು ಕಾರಣಕ್ಕೆ ಇಡೀ ಕೆರೆ ನೀರನ್ನ ಖಾಲಿ ಮಾಡಲಾಗ್ತಿದೆ. ಧಾರವಾಡದಲ್ಲಿ ಜಿಲ್ಲೆಯ ನವಲಗುಂದ ತಾಲೂಕಿನ ಮೋರಪ್ಪ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಈ ವಿಷಯ ಮಾಧ್ಯಮಗಳಲ್ಲಿ ಪ್ರಸಾರವಾಗ್ತಾ ಇದ್ದಂತೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದಾರೆ. ಕೆರೆ ನೀರು ಖಾಲಿ ವಿಚಾರವಾಗಿ ಗ್ರಾಮ ಪಂಚಾಯಿತಿಯಲ್ಲಿ ಅಧಿಕಾರಿಗಳ ಸಭೆಯನ್ನು ನಡೆಸಿ ಕೆರೆಯಲ್ಲಿ ನೀರು ಖಾಲಿ ಮಾಡದಂತೆ ಗ್ರಾಮಸ್ಥರ ಮನವೊಲಿಸುವ ಪ್ರಯತ್ನವನ್ನು ಮಾಡಿದ್ರು. ಆದರೆ ಜನ ನೀರು ಖಾಲಿ ಮಾಡಿಸಿ ಅಂತ ಹಠ ಹಿಡಿದಿದ್ದಾರೆ. ಅಧಿಕಾರಿಗಳು ಏನೈತಿಲ್ರಿ, ನಾವು ಒಂದ್ ಸ್ವಲ್ಪ ಏನ್ ಡಿಸೈಡ್ ತಗೊಂತೀವಿ ಮೀಟಿಂಗ್ ಏನಾರ ಮಾಡ್ತೀವಿ.